ಕನ್ನಡ ನಾಡು ಹಿಂದುಳಿದ ಜಾತಿಗಳ ಪರ ಹೋರಾಟ ಮಾಡುತ್ತಲೇ ಬಂದಿರುವ ಅನೇಕ ಹಿರಿಯ ಜೀವಗಳಲ್ಲಿ ದೊಡ್ಡಬಳ್ಳಾಪುರದ ಬಿಎಲ್ ಮುನಿಯಪ್ಪನವರು ಒಬ್ಬರು. ಇವರ ಮಾನವೀಯ ಅಂತಃಕರಣದ ಹೋರಾಟ ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಬೇಕು. ದೊಡ್ಡಬಳ್ಳಾಪುರ ತಾಲೂಕಿನ ಜ್ಯೋತಿಪುರದಲ್ಲಿ ಹುಟ್ಟಿದ ಬಿಎಲ್ ಮುನಿಯಪ್ಪನವರಿಗೆ ಈಗ 80 ವಯಸ್ಸು. ಅತ್ಯಂತ ಹಿಂದುಳಿದ ಜನಾಂಗದಲ್ಲಿ ಜನಿಸಿದ ಅವರು ತಮ್ಮ ಹೋರಾಟದ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡದ್ದು ಬೆಂಗಳೂರನ್ನೇ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗಲೇ ಕನ್ನಡ ಪರ ಹೋರಾಟ ಅವರಲ್ಲಿ ಒಂದು ಗೀಳಾಗಿ ಪರಿಣಮಿಸಿತು. ಇದರ ನಡುವೆಯೂ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡದ್ದು ಅವರಲ್ಲಿನ ವಿದ್ಯೆಯ ಹಸಿವಿನಿಂದಾಗಿಯೇ. ನಾವೆಲ್ಲ ಕಾಡಿನಲ್ಲಿ ಬೆಳೆದವರು, ಬೇಡರು ಅಂತಾರೆ, ಕೇಳಿದ್ದೀರಾ? ವಾಲ್ಮೀಕಿ ಅಂತಾರೆ, ಕೇಳಿದ್ದೀರಾ? ಆ ಸಂಬಂಧಕ್ಕೆ ನಾವು ಸಂಬಂಧಪಟ್ಟವರು. ಬೆಂಗಳೂರಿನಲ್ಲಿ ನೆಲೆಸಿದ್ದರೂ ಮುನಿಯಪ್ಪನವರಲ್ಲಿನ ಹಳ್ಳಿಯ ಮೋಹ ಹೋಗಿಲ್ಲ. ಈಗಲೂ ತಿಂಗಳಿಗೆ ಒಂದು ಬಾರಿಯಾದರೂ ತಮ್ಮ ಹಳ್ಳಿಗೆ ಹೋಗಿ ಅಲ್ಲಿಯವರ ಯೋಗಕ್ಷೇಮ ವಿಚಾರಿಸುತ್ತಲೇ ಇರುತ್ತಾರೆ. ಮುನಿಯಪ್ಪನವರ ಕನ್ನಡ ಪರ ಹೋರಾಟದ ಕಥೆಯನ್ನು ಅವರ ಬಾಯಿಂದಲೇ ಕೇಳಬೇಕು. ಹೋರಾಟ ಪ್ರಾರಂಭ ಆಗ್ತಾ ಆಗ್ತಾ ದೊಡ್ಡದಾಗಿ ಏಕೀಕರಣ ಚಳವಳಿಗೆ ಬಂದೆ ನಾನು. ಆಗ ನಾನು ಕರ್ನಾಟಕದ ಪರವಾಗಿ ಹೋರಾಟ ಮಾಡಿ ಆವಾಗಲೂ ಸ್ವಲ್ಪ ಪೊಲೀಸ್ನವರಿಂದ ಏಟು ಗೀಟು ಅಂಥದ್ದೆಲ್ಲ ಆಯಿತು. ಇವರು ತಮ್ಮ ಊರಿನ ಅಕ್ಕಪಕ್ಕಗಳಲ್ಲಿ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಬಂಡಿಂಗ್ಗಳನ್ನು ಸಹ ಹಾಕಿದ್ರು. ತಮ್ಮ ಹಳ್ಳಿಯ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿರುವ ಮುನಿಯಪ್ಪನವರು ಶಾಂತವೇರಿ ಗೋಪಾಲಗೌಡರ ನೇರ ಸಂಪರ್ಕಕ್ಕೆ ಹೋಗಿದ್ದು ಒಂದು ದೊಡ್ಡ ಹೆಗ್ಗಳಿಕೆ ಎಂದೇ ಹೇಳಬೇಕು. ಈ ಗೋಪಾಲಗೌಡರ ಜೊತೆ, ಗೋಪಾಲಗೌಡರು ಏನು ಅಂದರೆ ಸ್ವತಂತ್ರ ಹೋರಾಟಗಾರರು, ರಾಜರು ಅಂತ ಇರಬಾರ್ದು ಅಂತ ಒಂದು ಹೋರಾಟ ಮಾಡಿದ್ರು. ಆಗ ಜಂಬೂ ಸವಾರಿ ಚಳವಳಿ ನಡೆಯಿತು. ಜಂಬೂ ಸವಾರಿ ನಡೀಕೂಡ್ದು ಅಂತೇಳಿ ದಸರಾ, ಅವಾಗ ಕೂಡ ನಾವು ಮೈಸೂರಿನಲ್ಲಿ ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ದಸ್ತಗಿರಿ ಮಾಡಿ ವಾಪಸ್ ಬಿಟ್ಬಿಡ್ತಾಯಿದ್ರು. ಈ ಹೋರಾಟ ಮಾಡೋದಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಹೋರಾಟ ಅಂದರೆ ಜೈಲು, ಪೊಲೀಸ್ ಸ್ಟೇಷನ್ನು, ಯಾರು ಬರ್ತಾರೆ? ಬಿ ಎಲ್ ಮುನಿಯಪ್ಪನವರ ಸಾರ್ಥಕ ಬದುಕಿನ ಮತ್ತೊಂದು ರೂಪವನ್ನು ನಾವು ಕಾಣಬೇಕು. ಅವರಲ್ಲಿನ ಅದಮ್ಯ ಪರಿಸರ ಪ್ರೀತಿಯ ಕಾರಣದಿಂದಾಗಿ ಇಂದು ಅವರ ಹಳ್ಳಿಯ ಸುತ್ತಮುತ್ತ ಸಹಸ್ರಾರು ಮರಗಳು ಬೆಳೆದು ನಿಂತಿವೆ. ಸಕ್ಕರೆಗೊಲ್ಲಹಳ್ಳಿಯಿಂದ ಹುಲುಕಡಿ ಬೆಟ್ಟದವರೆಗೂ ಸುಮಾರು 6 ಕಿಲೋಮೀಟರ್ ದೂರ ರಸ್ತೆಯ ಎರಡೂ ಬದಿಗಳಲ್ಲಿ ಮರಗಳನ್ನು ಬೆಳೆಸಿ ಪೋಷಿಸಿಕೊಂಡು ಬಂದಿದ್ದಾರೆ. ಮುನಿಯಪ್ಪನವರ ಸಮಾಜ ಸೇವೆ ಮುಂದುವರೆದುಕೊಂಡು ಬರುತ್ತಲೇ ಇದೆ. ಈ ಕ್ಷೇತ್ರದಲ್ಲಿ ಅವರು ಸಾಲು ಮರಗಳನ್ನು ನೆಡೆಸಿದ್ದಾರೆ. ಜ್ಯೋತಿಪುರದ ಜನಗಳಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಪತ್ನಿ ಶ್ರೀಮತಿ ನಾಗರತ್ನ ಅವರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ಮುನಿಯಪ್ಪನವರಿಗೆ 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ಹಾಗೆಯೇ ಮರಗಳನ್ನೂ ತಮ್ಮ ಮಕ್ಕಳೆಂದೇ ಭಾವಿಸುವ ಮುನಿಯಪ್ಪನವರು ಅವುಗಳ ಸ್ಪರ್ಶದಿಂದಲೇ ಆನಂದ ಪರವಶರಾಗುತ್ತಾರೆ. ಅಕ್ಷರ ವಂಚಿತರಿಗೆಂದೇ ಅವರು ಕನ್ನಡ ಶಾಲೆ ಆರಂಭಿಸಿದ್ದು ಮತ್ತೊಂದು ಹೋರಾಟದ ಕಥೆ. ಅವರು ಕನ್ನಡಕ್ಕೋಸ್ಕರ ಬೆಂಗಳೂರಲ್ಲಿ 8 ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ. ಅದು ಬಡ ಜನರಿರೋಂಥ ಒಂದು ಏರಿಯಾದಲ್ಲಿ. ತಮಿಳ್ನಾಡಲ್ಲಿ ಕೂಡ ಸಹ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲೆಲ್ಲಿರ್ತಾರೆ ಅಲ್ಲೆಲ್ಲ ಹೋಗಿ ಕನ್ನಡ ಮಾಧ್ಯಮಗಳು ಮಾಡಿ ಅಲ್ಲೂ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಒಂದೇ ಒಂದು ದೃಷ್ಟಿಯಿಂದ ಲಕ್ಷಾಂತರ ಮಂದಿ ಮಾಡಿದ್ದಾರೆ. ಒಂದು ಶಾಲೆ ಪ್ರಾರಂಭ ಮಾಡಿದೆ 1970 ಕನ್ನಡ ಜ್ಯೋತಿ ವಿದ್ಯಾಸಂಸ್ಥೆ ಅಂತ. ಮೊದಲು ಭಾರಿ ಡಿಸಪಾಯಿಂಟ್ ಆಯಿತು. ಮೊದಲು 90 ಜನ ಸೇರಿದ್ರು, 3 ತಿಂಗಳು 6 ತಿಂಗಳು ಆದಮೇಲೆ 30 ಜನಕ್ಕೆ ಬಂದುಬಿಟ್ರು. ಆಮೇಲೆ ಏನು ಕಾರಣ ಇದು ಅಂತ ಹೇಳಿದ್ರೆ ಎಲ್ರಿಗೂ ಇಂಗ್ಲೀಷ್ ಹುಚ್ಚು. ನರ್ಸರಿಯಿಂದ ನರ್ಸಿಂಗ್ ಕಾಲೇಜ್ವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರುವ ಮುನಿಯಪ್ಪನವರ ಸಾಮರ್ಥ್ಯ ಬೆರಗುಗೊಳಿಸುವಂಥದ್ದು. ಅವರ ಇಡೀ ಕುಟುಂಬದ ಸದಸ್ಯರು ಅಕ್ಷರ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಬಹು ಅಪರೂಪದ ಸಂಗತಿ ಎನ್ನಬೇಕು. ಕನ್ನಡ ಜ್ಯೋತಿ ಶಾಲೆ ಎಂದು ತಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರನ್ನಿಟ್ಟಿರುವ ಮುನಿಯಪ್ಪನವರು ಅಲ್ಲೂ ತಮ್ಮ ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ. ಆ ಟೈಮ್ನಲ್ಲಿ ವಾಟಾಳ್ ನಾಗರಾಜು, ನಾವು, ಇನ್ನು ರಾಮಸ್ವಾಮಿ ಅಂತ ಕೆಲವರೆಲ್ಲ ಸೇರಿ ಒಂದು ಸಂಘಟನೆ ಮಾಡಿದೆ, ಕನ್ನಡ ಚಳುವಳಿ ಅಂತ. ಅದೇನಾಯಿತು, ಬರ್ತಾ ಬರ್ತಾ ಜಾತಿ ಚಳುವಳಿ ಆಗೋಯಿತು. ಕನ್ನಡ ಚಳುವಳಿಗೆ ಹೋಗಿ ಗೋಪಾಲಗೌಡರು ಹೇಳ್ಬಿಟ್ರು, ಜಾತಿ ಚಳುವಳಿ ಮಾಡಬಾರ್ದು, ಜಾತಿ ಹೋರಾಟ ಮಾಡಬಾರ್ದು. ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಜಾತಿ ಧರ್ಮದ ಮಕ್ಕಳಿಗೂ ನಿರ್ಬಂಧವಿಲ್ಲ. ಶಾಲೆಯ ಸುತ್ತಮುತ್ತ ಇರುವ ಬಡ ಕುಟುಂಬದ ಮಕ್ಕಳೇ ಇಲ್ಲಿನ ಬಹುತೇಕ ವಿದ್ಯಾರ್ಥಿಗಳು. ಇಂಗ್ಲಿಷ್ ಭಾಷೆ ಅನಿವಾರ್ಯವಾಗಿರುವುದರಿಂದ ಕನ್ನಡದೊಂದಿಗೆ ಅದನ್ನೂ ಇಲ್ಲಿ ಕಲಿಸಲಾಗುತ್ತದೆ. ಒಂದು ಕುತೂಹಲದ ಸಂಗತಿ ಎಂದರೆ ಇಲ್ಲಿನ ಸಮರ್ಥ ಶಿಕ್ಷಕರೆಲ್ಲ ಮಹಿಳೆಯರೇ ಆಗಿರುವುದು. ಏನ್ರಿ ಕನ್ನಡ ಚಳವಳಿ ಅಂತೀರಿ, ಇಂಗ್ಲಿಷ್ ಮಾಡ್ತೀರಿ ಅಂತ. ಆಮೇಲೆ ಕಡೆಗೆ ನಾನು ಹೊಸೂರಿನಲ್ಲಿ, ಕೃಷ್ಣಗಿರಿನಲ್ಲಿ, ಸೂಳಗಿರಿನಲ್ಲಿ, ದಂಕನಕೋಟೆನಲ್ಲಿ ಕನ್ನಡ ಸ್ಕೂಲು ಪ್ರಾರಂಭ ಮಾಡಿದೆ. ಈ ಕನ್ನಡ ಜ್ಯೋತಿ ಶಾಲೆಯಲ್ಲಿ ಓದಿದ ಸಹಸ್ರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಹರಡಿಕೊಂಡಿದ್ದಾರೆ.
ಇಂದು ಇಲ್ಲಿ ಓದುತ್ತಿರುವ ಮಕ್ಕಳು ನಾಳೆ ಅತಿ ಎತ್ತರಕ್ಕೆ ಬೆಳೆಯುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಶಿಕ್ಷಣ ಸಂಸ್ಥೆಗಳನ್ನು ಈಗ ಸಮರ್ಥವಾಗಿ ಮುನ್ನಡೆಸುತ್ತಿರುವವರು ಮುನಿಯಪ್ಪನವರ ಹಿರಿಯ ಪುತ್ರ ರಾಜಾನಾಯಕ್. ಮುನಿಯಪ್ಪನವರದ್ದು ಈಗಲೂ ವಿಶ್ರಾಂತ ಜೀವನವಲ್ಲ. ಅವರು ಪ್ರತಿವಾರವೂ ಶಾಲೆಯ ಶಿಕ್ಷಕರೊಂದಿಗೆ ಸಮಾಲೋಚನೆಯಲ್ಲಿ ತೊಡಗಿಕೊಂಡು ಸೂಕ್ತ ಸಲಹೆಗಳನ್ನು ಕೊಡುತ್ತಲೇ ಇರುತ್ತಾರೆ. ಹಿಂದುಳಿದ ವರ್ಗಗಳ ಅವಿರತ ನಿಸ್ವಾರ್ಥ ಸೇವೆಗಾಗಿ ವಿಭಾಗೀಯ ಮಟ್ಟದ ದಿವಂಗತ ಡಿ ದೇವರಾಜ ಅರಸು ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮುನಿಯಪ್ಪನವರಿಗೆ ಸಂದಿವೆ. ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕೂ ನಾವೇ ಕಾರಣ. ಅದಕ್ಕೆ ಕೆಂಪೇಗೌಡ ಪ್ರಶಸ್ತಿನೂ ಬಂದಿದೆ ನಮಗೆ. ಕಾರಣ ಏನು ಅಂದರೆ ಅಲ್ಲಿ ಸ್ತೂಪ ಒಂದಿತ್ತು, ಯಾವುದು ಯುದ್ಧ ಸ್ತೂಪ. ಆ ಸ್ತೂಪನ ತೆಗೆದಾಕ್ಬಿಟ್ಟು ಇದನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ನಾವು ಹೋರಾಟ ಮಾಡಿ ಬಂದಿದ್ದೀವಿ. ಬೆಳಗ್ಗೆ ಹೊತ್ತಿಗೆ ಅದು ಸ್ತೂಪನೇ ಇರಲಿಲ್ಲ, ಅಲ್ಲಿ ಹೊಡೆಸಾಕ್ಬಿಟ್ಟಿದ್ರು. ಆಮೇಲೆ ಭಾಳ ದಿವಸ ಆದಮೇಲೆ ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡಿದ್ರು. ಬಿ ಎಲ್ ಮುನಿಯಪ್ಪನವರದ್ದು ಸಾರ್ಥಕ ಬದುಕು. ಅವರ ಬದುಕು ನಾಳಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿದೆ ಎನ್ನುವುದಂತೂ ಶತಸಿದ್ಧ.